ಕಾವೇರಿ ನೀರಿಗಾಗಿ ಪ್ರತಿಭಟನೆ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಕೆಆರ್ಎಸ್ ಡ್ಯಾಂಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಭೇಟಿಯನ್ನು ಕೊಟ್ಟಿದ್ದಾರೆ, ಅಲ್ಲಿ ವೀಕ್ಷಣೆ ಮಾಡ್ತಾ ಇದ್ದಾರೆ. ಸೊ ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ಕೂಡ ನೀರನ್ನು ಬಿಡಬಾರದು ಅಂತೇಳಿ ಪ್ರತಿಭಟನೆ ನಡೀತಾ ಇದೆ. ಸೊ ಪ್ರತಿಭಟನೆ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಕೆಆರ್ಎಸ್ಗೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಭೇಟಿಯನ್ನು ಕೊಟ್ಟಿದ್ದಾರೆ. ಡ್ಯಾಂ ವೀಕ್ಷಣೆ ಮಾಡಲು ಮಾಜಿ ಸಿಎಂ ಕುಮಾರಸ್ವಾಮಿ ಭೇಟಿಯನ್ನು ಕೊಟ್ಟಿರುವಂಥದ್ದು. ನಿಖಿಲ್ ಕುಮಾರಸ್ವಾಮಿ, ಶಾಸಕ ಜಿ ಟಿ ದೇವೇಗೌಡರು, ಮಾಜಿ ಶಾಸಕರಾಗಿರುವಂಥ ಸಿ ಎಸ್ ಪುಟ್ಟರಾಜು, ರವೀಂದ್ರ ಶ್ರೀಕಂಠಯ್ಯ, ಸುರೇಶ್ ಗೌಡ ಸೇರಿದಂತೆ ಹಲವರು ಮುಖಂಡರು ಕುಮಾರಸ್ವಾಮಿಗೆ ಸಾಥ್ ಕೊಟ್ಟಿದ್ದಾರೆ. ಸೊ ಚರ್ಚೆ ಮಾಡಿ ಅವಲೋಕನವನ್ನು ಮಾಡುವಂಥ ಸಾಧ್ಯತೆ ಇದೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ರಿ, ಬೆಳಗ್ಗೆಯಿಂದ ಸಂಪೂರ್ಣವಾಗಿ ಸ್ತಬ್ಧವಾಗಿದೆ ಮಂಡ್ಯ. ಹಾಗಾಗಿ ಅಲ್ಲಿ ನೇರ ಸ್ಥಳಕ್ಕೆ ಅಂದರೆ ಪ್ರತ್ಯಕ್ಷ ಸ್ಥಳಕ್ಕೆ ಹೋಗಿ ಕುಮಾರಸ್ವಾಮಿಯವರು ಭೇಟಿಯನ್ನು ಕೊಡ್ತಾ ಇದ್ದಾರೆ. ಈಗಾಗಲೇ ಅಲ್ಲಿ ಭೇಟಿಯನ್ನು ಕೊಟ್ಟಿದ್ದಾರೆ, ವೀಕ್ಷಣೆ ಮಾಡ್ತಾರೆ. ನೀರು ಎಷ್ಟಿದೆ, ಎಲ್ಲಿ ತನಕ ನೀರು ಬಂದಿದೆ, ಎಷ್ಟು ಬೀಳಲಾಗ್ತಾ ಇದೆ, ಇದೆಲ್ಲವನ್ನು ಕೂಡ ವೀಕ್ಷಣೆ ಮಾಡ್ತಾರೆ. ಅದಾದ ನಂತರ ಮಾತನಾಡಬಹುದು. ಸೊ ಈಗ ಕೆ ಆರ್ ಎಸ್ ಡ್ಯಾಮ್ಗೆ ಕುಮಾರಸ್ವಾಮಿಯವರು ಕೂಡ ಭೇಟಿಯನ್ನು ಕೊಡ್ತಾ ಇರುವಂಥ ದೃಶ್ಯಾವಳಿಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಡ್ಯಾಮ್ ವೀಕ್ಷಣೆ ಮಾಡ್ತಾರೆ, ಅದಾದ ನಂತರ ಅಲ್ಲಿನ ಸ್ಥಿತಿಗತಿ ಹೇಗಿದೆ, ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋದಿಯವರ ಜೊತೆ ಏನಾದರೂ ಮಾತನಾಡಿದಾರಾ. ಸೊ ಇದೆಲ್ಲವೂ ಕೂಡ ಇದರ ಬಗ್ಗೆ ಮಾಹಿತಿ ನೀಡುವಂಥ ಸಾಧ್ಯತೆ ಇದೆ. ನೋಡಿ, ಅಲ್ಲಿ ಹೋಗಿ ಡ್ಯಾಮ್ ವೀಕ್ಷಣೆಯನ್ನು ಮಾಡಿದ್ದಾರೆ. ಬೆಳಗ್ಗೆಯಿಂದ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನು ಬಿಡಬಾರ್ದು. ಕಾರಣ, ಇಲ್ಲಿ ನೀರಿಲ್ಲ, ನಾವು ಬದುಕ್ತಾ ಇರೋದೇ ನೀರಿಗಾಗಿ. ನೀರಿಲ್ಲ ಅಂತಂದರೆ ಮನುಷ್ಯ ಬದುಕೋದು ಹೇಗೆ ಸಾಧ್ಯ? ಇಲ್ಲಿ ಸಮಸ್ಯೆ ಆಗತ್ತೆ. 40 TMC ಇರುವಂಥ ನೀರು ಈಗ 20ಕ್ಕೆ ಬಂದಿದೆ. 20 TMC ಇದೆ ಈಗ. 20 TMCಯಲ್ಲಿ ನೀವು ಸುಪ್ರೀಂ ಆದೇಶದಂತೆ ನೀರನ್ನು ಹರಿಸ್ತಾ ಇದ್ರೆ ಸಾಕಷ್ಟು ಸಮಸ್ಯೆ ಆಗುತ್ತೆ. ಹಾಗಾಗಿ ಅದರ ವೀಕ್ಷಣೆಯನ್ನು ಮಾಡೋದಕ್ಕೆ ಕೆ ಆರ್ ಎಸ್ ಡ್ಯಾಮ್ಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಭೇಟಿಯನ್ನು ಕೊಟ್ಟಿದ್ದಾರೆ. ಫೈನಲ್ ಅವಾರ್ಡ್ ಬಂದಿದ್ದೆ, ಅದ್ರ ಮೇಲೆ ದೊಡ್ಡವರು ನನಗೆ ಏನ್ ಹೇಳಿದ್ರು, ನೀವು ಮತ್ತೆ ರಿವ್ಯೂ ಪಿಟಿಷನ್ ಹಾಕ್ಬೇಕು ಅಂತ. ನಮ್ಗೆ ನೀರು ಕಡಿಮೆ ಕೊಟ್ಟಿದ್ದೀನಿ, ದೊಡ್ಡವ್ರ ಡೈರೆಕ್ಷನ್ ಮೇಲೆ ನಾವಾಗಂತೂ ರಿವ್ಯೂ ಪಿಟಿಷನ್ ಹಾಕಿದ್ದು. ಅದು ವಾದ ವಿವಾದಗಳಾಗಿ 18ಕ್ಕೆ ತೀರ್ಪು ಕೊಟ್ಟರು. ನಮಗೇನು ಅಲಾಟ್ಮೆಂಟ್ಗೆ ನಾವು ವಾದ ಮಾಡಿದ್ವಲ್ಲ ಶಾರ್ಟೇಜ್, 14 TMC ಕುಡಿಯೋ ನಮ್ಗೆ ಅಡಿಷನ್ ಕೊಟ್ಟರು. ಅವ್ರಿಗೆ 190 ಚಿಲ್ಲರೆ ಕೊಟ್ಟಿದ್ದು 170 ಕೆಲಸರು, 18 ಜಡ್ಜ್ಮೆಂಟ್, 14 TMC ಕೊಟ್ಟರು. ಅಲ್ಲಿ ಅದ್ರ ಜೊತೆಗೆ ಅವ್ರು ಏನು ಮಾಡಿದ್ರು, ಸೆಂಟ್ರಲ್ ಗೌರ್ಮೆಂಟಿಗೆ ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ದು ಆತರ ಇದು ಕ್ಲಿಯರೆನ್ಸ್ ಇಲ್ಲದೆ ನಾವು ಇದು ಮಾಡೋಕ್ಕೆ ಬರಲ್ಲ ಅಂತ ಪ್ರೊಟೆಸ್ಟ್ ಮಾಡಿದ್ರ ಮೇಲೆ ಕೇಂದ್ರ ಸರ್ಕಾರ ಅವರೇ ಸುಮೋಟೋ ಒಂದು ಮ್ಯಾನೇಜ್ಮೆಂಟ್ ಅಥಾರಿಟಿಗೆ ಮೆಂಬರ್ಸ್ ಮಾಡಿದ್ರು. ತಮಿಳ್ನಾಡವ್ರು 2 ಹೆಸರು ಕೊಟ್ಟರು, ನಾವು ಕೊಟ್ಟಿರಲಿಲ್ಲ. ಅದ್ರ ಮೇಲೆ ಅವ್ರು ಮೀಟ್ ನಮ್ಮ ಮ್ಯಾನೇಜ್ಮೆಂಟ್ ಮಾಡೋಕೆ ಹೋದ್ರು. ಆಗ ನಾವು ಇನ್ ಪ್ರಿನ್ಸಿಪಲ್ ಪ್ರೊಟೆಸ್ಟ್ ಮಾಡಿ 2 ನೇಮ್ ಕೊಟ್ಟೋ ನಾವು ಅವಾಗ ಅಥಾರಿಟಿ ಮೀಟಿಗೆ. ಇದು ನಡೆದ ಘಟನೆ. ಇವಾಗ ಫೈನಲ್ ಅವಾರ್ಡ್ ಬಂದಿದ್ದೆ ಅದ್ರ ಮೇಲೆ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.